ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ನಿವೆ ನೋಡ್ತಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸ್ವಾಗತ ಮೇನ್ ಆಗಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಟಿ ನೀಟ್ ಅದ ರೀತಿ ಪಿ ಜಿ ಟಿ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದ್ದಾವೆ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ ಆ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ ಮೊದಲ ಬಿಟ್ಟು ಎಸ್ ಎಸ್ ಸಿ ವಿದ್ಯಾರ್ಥಿ ಬಗ್ಗೆ ಮಾತಾಡ್ತೀನಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಪಬ್ಲಿಕ್ ಪರೀಕ್ಷೆ ಬರಿತಾ ಇದಾರೆ ಎರಡು ಸಾವಿರದ ಇಪ್ಪತ್ತೈದು ಎಸ್ ಎಲ್ ಸಿ ಪಬ್ಲಿಕ್ ಪರೀಕ್ಷೆ ಕೂಡ ಬರೀತಿದ್ರ ಅಲ್ಲಿ ನಿಮಗೆ ಮೂರು ಪರೀಕ್ಷೆ ಮಾಡ್ತಾರೆ ನಾನು ಈಗ ಮಾತಾಡ್ತಾ ಇರೋದು ಪರೀಕ್ಷೆ ಒಂದ್ರ ಬಗ್ಗೆ ಇಲ್ಲಿ ನೋಂದಣಿ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಕಡ್ಡಾಯ ಆಗ್ಬೇಕಾಗುತ್ತೆ ಯಾವುದು ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಓದ್ತಾ ಇದ್ದೀರಾ ಮತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಪರೀಕ್ಷೆ ಬರೀಬೇಕು ಅನ್ಕೊಂಡಿದ್ದೀರಾ ಅವರು ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ನೋಂದಣಿ ಅಂತ ಕರೀತಾರೆ ಅದನ್ನ ಕಡ್ಡಾಯವಾಗಿ ಮಾಡ್ಕೋಬೇಕು ಅದಕ್ಕೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ನವೆಂಬರ್ ಟ್ವೆಂಟಿ ನವಂಬರ್ ಇಪ್ಪತ್ತು ಇತ್ತು ನವಂಬರ್ ಮೂವತ್ತು ಈ ತಿಂಗಳು ಮೂವತ್ತರಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ವಿದ್ಯಾರ್ಥಿಗಳು ಆಗ್ಬೋದು ಅರ್ಅ ಅರ್ಹ ಶಾಲಾ ವಿದ್ಯಾರ್ಥಿಗಳು ಯಾರೆಲ್ಲ ಎಲಿಜಿಬಲ್ ಇದಾರೆ ಆ ಶಾಲಾ ವಿದ್ಯಾರ್ಥಿಗಳು ಖಾಸಗಿ ವಿದ್ಯಾರ್ಥಿಗಳು ಖಾಸಗಿ ಯಾರು ಹೋಗ್ತಾರ ಅವರು ರಿಪೀಟರ್ಸ್ ವಿದ್ಯಾರ್ಥಿಗಳು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನವಂಬರ್ ಹನ್ನೊಂದು ಕೊನೆ ದಿನಾಂಕ ಆಗಿತ್ತು ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ ಸಾರಿ ಬ್ಯಾಂಕ್ಗೆ ಹಣ ಕಟ್ಟಕ್ಕೆ ಮೂವತ್ತು ಲಾಸ್ಟ್ ಡೈಟ್ ಚಲನ್ ಮುದ್ರಿಸಿಕೊಳ್ಳಲು ಇಪ್ಪತ್ತಾರು ಲಾಸ್ಟ್ ಡೈಟ್ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಟೋಟಲ್ ಬಂದ್ಬಿಟ್ಟು ನವೆಂಬರ್ ತರ್ಟಿ ಒಳಗೆ ನೀವು ಫೀಸ್ ಪೇಮೆಂಟ್ ಮಾಡಿ ಎಲ್ಲ ಆಗ್ಬೇಕಾಗುತ್ತೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಚಲನ್ ಮುದ್ರಸ್ಪ ಚಲನ್ ಇದು ಮಾಡೋದಕ್ಕೆ ನವಂಬರ್ ಇಪ್ಪತ್ತರ ಸ್ಟಾರ್ಟ್ ಆಗಿದೆ ಪೇಮೆಂಟ್ ಮಾಡೋದಕ್ಕೆ ನವೆಂಬರ್ ಮೂವತ್ತಾಗಿರುತ್ತೆ ಆದಷ್ಟು ಬೇಗ ಎರಡು ಎಸ್ ಎಸ್ ವಿದ್ಯಾರ್ಥಿಗಳು ಅಥವಾ ರಿಪೀಟರ್ಸ್ ಇದ್ದಾರೆ ಅಥವಾ ಖಾಸಗಿ ವಿದ್ಯಾರ್ಥಿಗಳು ಯಾರಿದ್ದಾರೆ ನೀವು ಪರೀಕ್ಷೆ ಒಂದು ಬರೀಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಕಡ್ಡಾಯ ಬೇಗ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಸಿ ನಂತರ ಟಿ ನೆಟ್ ಬಗ್ಗೆ ಮಾತಾಡೋದಾದ್ರೆ ಬಿ ಎಸ್ ಸಿ ಅಗ್ರಿಕಲ್ಚರ್ ವೆಟರ್ನರಿ ಐಶೋಸ್ ಸೀಟ್ ಅನ್ಸಿಕೆ ನಿಮ್ಗೆ ಗೊತ್ತಿರುವ ಹಾಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಬಿ ಎಸ್ ಸಿ ಕೃಷಿ ಪಶು ವೈದ್ಯಕೀಯ ಕೋರ್ಸು ವಿಶೇಷ ಸುತ್ತು ಆಯುಷ್ ತು ಎಲ್ಲ ಸೇರಿ ಸ್ಟೇ ವೇಕನ್ಸಿ ಸುತ್ತು ಅಂತಿಮ ಫಲಿತಾಂಶ ಕೂಡ ಕೆ ಎ ಅನೌನ್ಸ್ಮೆಂಟ್ ಕೂಡ ಮಾಡಿದೆ ನವೆಂಬರ್ ಹದಿನಾಲ್ಕರೊಳಗೆ ನೀವು ಫೀಸ್ ಪೇಮೆಂಟ್ ಮಾಡಿ ನವೆಂಬರ್ ಒಳಗೆ ಕಾಲೇಜಿಗೆ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ ಪಶು ವೈದ್ಯಕೀಯ ಕೋರ್ಸ್ ಕೋರ್ಸಲ್ಲಿ ಐವತ್ತೆಂಟು ಸೀಟ್ ಸೇರಿ ಒಟ್ಟು ಮುನ್ನೂರ ಮೂವತ್ತೆಂಟು ಸೀಟ್ಗಳನ್ನು ಕೂಡ ಹಂಚಿಕೆ ಮಾಡಿದ್ದಾರೆ ಇದಕ್ಕೆ ಸಾವಿರದ ಎಂಟುನೂರು ಮಂದಿ ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಆಪ್ಷನ್ ಎಂಟ್ರಿ ಕೂಡ ಮಾಡಿದ್ರು ನಂತರ ಬಂದ್ಬಿಟ್ಟು ಬಿ ಎಸ್ ಸಿ ನರ್ಸಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಬಿ ಎಸ್ ನರ್ಸಿ ನರ್ಸಿಂಗ್ ಆಪ್ಷನ್ ದಾಖಲೆ ಅವಕಾಶ ಕೊಟ್ಟಿದ್ದಾರೆ ಬಿ ಎಸ್ ಸಿ ನರ್ಸಿಂಗ್ ಕೋರ್ಸ್ಗೆ ಎಲ್ಲ ಅಡ್ಮಿಷನ್ ಆಗಬೇಕು ಅಂತ ಇದ್ದಾರೆ ಅಂಥವರಿಗೆ ವಿಶೇಷ ರೌಂಡ್ ಕೂಡ ಮಾಡಿದ್ರು ಅದಕ್ಕೆ ಭಾಗವಹಿಸಲು ಇಚ್ಛಿಸಿದವರು ಗುರುವಾರ ಅಂದ್ರೆ ನವೆಂಬರ್ ಹದಿನಾಲ್ಕು ಸಂಜೆ ಆರು ಗಂಟೆವರೆಗೆ ನಿಮಗೆ ಟೈಮ್ನ ಕೊಟ್ಟಿದ್ದಾರೆ ಅಂದರೆ ಇಂದು ಸಂಜೆ ಆರು ಗಂಟೆವರೆಗೂ ಟೈಮ್ ಇದೆ ಕೆಇ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದೆ ಹೊಸ ಹೊಸ ನರ್ಸಿಂಗ್ ಕಾಲೇಜು ಸ್ಥಾಪನೆ ಆಗಿರ್ಬೋದು ಹಾಗೂ ಹೆಚ್ಚುವರಿ ಸೀಟ್ಗಳು ಲಭ್ಯವಿರೋ ಕಾರಣ ಇನ್ನಷ್ಟು ಸಮಯ ಕೊಟ್ಟಿದ್ದಾರೆ ಇಂದು ನಿಮಗೆ ಸಂಜೆವರೆಗೂ ಟೈಮ್ ಇದೆ ವಿದ್ಯಾರ್ಥಿಗಳು ಬಿ ಎಸ್ ಸಿ ನರ್ಸಿಂಗ್ ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೋಬಹುದು ಅಹ್ ಫಲಿತಾಂಶ ಬಂದ್ಬಿಟ್ಟು ನಾಳೆ ಅಂದ್ರೆ ಹದಿನೈದು ಸಂಜೆ ಆರು ಗಂಟೆಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಹತ್ತೊಂಬತ್ತನೇ ತಾರೀಕು ಒಳಗೆ ನೀವು ಫೀಸ್ ಪೇಮೆಂಟ್ ಮಾಡಿ ನೀವು ಕಾಲೇಜಿಗೆ ರಿಪೋರ್ಟ್ ಆಗ್ಬೇಕಾಗುತ್ತೆ ಫಿಫ್ಟೀನ್ತ್ ರಿಸಲ್ಟ್ ಬರುತ್ತೆ ನೈನ್ಟೀನ್ತ್ ಒಳಗೆ ನೀವು ಅಡ್ಮಿಷನ್ ಆಗ್ಬೇಕಾಗುತ್ತೆ ಇಂದು ಸಂಜೆವರೆಗೂ ನಿಮಗೆ ಟೈಮ್ ಇದೆ ಬಿ ಎಸ್ ಸಿ ನರ್ಸಿಂಗ್ ಅವರಿಗೆ ಆಪ್ಷನ್ ಎಂಟ್ರಿ ಇದು ಇಂಪಾರ್ಟೆಂಟ್ ಅಪ್ಡೇಟ್ ನಂತರ ಬಂದ್ಬಿಟ್ಟು ಪಿ ಜಿ ವೈದ್ಯಕೀಯ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಯಾರೆಲ್ಲ ಪಿ ಜಿ ಮೆಡಿಕಲ್ ಕೋರ್ಸ್ ಗಳಿಗೆ ಪ್ರವೇಶ ಬಯಸಲು ಅರ್ಜಿ ಅರ್ಜಿ ಸಲ್ಲಿಸಿದಾರೆ ಅಂತವರು ಹಾಗೂ ವೆರಿಫಿಕೇಶನ್ ಸ್ಲಿಪ್ ಸ್ಲಿಪ್ ಅಲ್ಲ ನಿಮ್ದು ಕ್ಲೈಮ್ ತಪ್ಪಾಗಿರುತ್ತೆ ಅಂತವರು ಕೂಡ ನವೆಂಬರ್ ಹದಿನೈದು ಅಂದ್ರೆ ನಾಳೆ ನೀವು ಸ್ವತಃ ಆಫೀಸ್ಗೆ ಹೋಗಿ ನೀವು ಅದನ್ನ ಸಾಲ್ವ್ ಮಾಡ್ಕೋಬೇಕಾಗುತ್ತೆ ಎನ್ ಆರ್ ಐ ವಾರ್ಡ್ ಆಗಿರ್ಬೋದು ಎಚ್ ಕೆ ಆಗಿರ್ಬೋದು ಇತ್ಯಾದಿ ಕ್ಲೈಮ್ಗಳಲ್ಲಿ ನಿಮಗೆ ತಪ್ಪಾಗಿದ್ರೆ ಅಂತವ್ರು ಕೂಡ ಬಂದು ಸರಿ ಸರಿಪಡಿಸಬೇಕಾಗುತ್ತೆ ನಿಮ್ಮ ಅರ್ಜಿ ಅರ್ಜಿ ನಿಮ್ದು ಹಾಕಿರೋ ಅಪ್ಲಿಕೇಶನ್ ಅದೇ ರೀತಿ ನಿಮಗೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಕೆಇ ಆಫೀಸ್ ಮಲ್ಲೇಶ್ವರಂಗೆ ಹೋಗಿ ಅಲ್ಲಿ ನೀವು ಮಾಡಬೇಕಾಗುತ್ತೆ ಸರಿಪಡಿಸಬೇಕಾಗುತ್ತೆ ಅರ್ಜಿ ಹಾಕುವಾಗ ತಪ್ಪು ಆಗಿದ್ದು ಅದನ್ನು ತಿದ್ದುಪಡಿ ಮಾಡಿಕೊಳ್ಳುವವರು ಕೂಡ ಬರಬೇಕಾಗುತ್ತೆ ಆ ಯಾರೆಲ್ಲ ಅರ್ಜಿ ತಪ್ಪಾಗಿದೆ ಕ್ಲೈಮ್ ತಪ್ಪಾಗಿದೆ ಏನೇ ಮಿಸ್ಟೇಕ್ ಆಗಿದ್ರು ಕೂಡ ನವಂಬರ್ ಹದಿನೈದು ಒಂದರ ನಾಳೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇ ಆಫೀಸ್ ಮಲ್ಲೇಶ್ವರಂಗೆ ಹೋಗಿ ಹ್ಮ್ ಯಾರೆಲ್ಲ ಪಿ ಜಿ ಇದು ಮಾಡ್ತಾ ಇದ್ದಾರಾ ಪಿ ಮೆಡಿಕಲ್ ಅಂತವರು ಕೂಡ ಹೋಗಿ ಸಾಲ್ಟ್ ಔಟ್ ಮಾಡ್ಕೋಬೇಕಾಗುತ್ತೆ ಇದು ಇವತ್ತಿನ ಮೇನ್ ಅಪ್ಡೇಟ್